ಕರ್ನಾಟಕ ಕುರುಕ್ಷೇತ್ರದ ಫಲಿತಾಂಶ ನಾಳೆ ಪ್ರಕಟವಾಗುತ್ತೆ. ಮತದಾರ ಪ್ರಭುಗಳು ಮೊನ್ನೆ ರಾಜಕೀಯ ಪಕ್ಷಗಳ ಭವಿಷ್ಯವನ್ನ ಬರೆದಾಗಿದೆ. ಸದ್ಯ 2615 ಅಭ್ಯರ್ಥಿಗಳ ಹಣೆಬರಹ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಇನ್ನು ಕೆಲ ಗಂಟೆಗಳಲ್ಲಿ ಜನತಾ ತೀರ್ಪು ಬಹಿರಂಗವಾಗಲಿದೆ. ಮತ ಎಣಿಕೆಗೆ ಬೇಕಾದ ಎಲ್ಲ ಸಿದ್ಧತೆ ಚುನಾವಣಾ ಆಯೋಗ ಮಾಡಿಕೊಂಡಿದೆ. ಬೆಂಗಳೂರಿನ 28 ಕ್ಷೇತ್ರಗಳ ಕೌಂಟಿಂಗ್ಗೆ ಜಿಲ್ಲಾ ಚುನಾವಣಾ ಆಯೋಗ ಹೇಗೆ ಸಜ್ಜಾಗಿದೆ ಗೊತ್ತಾ? ಬೆಂಗಳೂರಿನ 28 ಕ್ಷೇತ್ರಗಳ ಮತ ಎಣಿಕೆಗೆ ಒಟ್ಟು 4 ಕೌಂಟಿಂಗ್ ಸೆಂಟರ್ ಮಾಡಲಾಗಿದೆ. ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ಮತ ಎಣಿಕೆ ಆರಂಭವಾಗುತ್ತೆ. ಇದಕ್ಕೆ ಬೇಕಾದ ಎಲ್ಲಾ ತಯಾರಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಇಂದು ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿರುವ ಸಿಬ್ಬಂದಿಗೆ ಅಂತಿಮ ಹಂತದ ತರಬೇತಿಯನ್ನ ಕೂಡ ನೀಡಲಾಗಿದೆ. ಒಟ್ಟು 4 ಕಡೆ ಎಣಿಕೆ ವೇಳೆ ಭಾಗಿಯಾಗುವ ಕೌಂಟಿಂಗ್ ಸೂಪರಿಡೆಂಟ್, ಕೌಂಟಿಂಗ್ ಅಸಿಸ್ಟೆಂಟ್, ಮೈಕ್ರೋ ಅಬ್ಸರ್ವರ್ ಗಳಿಗೆ ಟ್ರೈನಿಂಗ್ ನೀಡಲಾಗಿದೆ. ಬೆಂಗಳೂರು ನಗರ ವ್ಯಾಪ್ತಿಗೆ ಒಳಪಡುವ 7 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಸಿಬ್ಬಂದಿಗೆ ವಸಂತ ನಗರದ ದೇವರಾಜ್ ಅರಸು ಭವನದಲ್ಲಿ ತರಬೇತಿ ನೀಡಲಾಯಿತು. ಈ ವೇಳೆ ಬೆಂಗಳೂರು ನಗರ ಜಿಲ್ಲಾ ಚುನಾವಣಾಧಿಕಾರಿ ಕೆಎ ದಯಾನಂದ ಭೇಟಿ ನೀಡಿ ಪರಿಶೀಲಿಸಿದರು. ಪ್ರತಿ ಎಣಿಕಾ ಕೊಠಡಿಗೆ ಸಾಮಾನ್ಯವಾಗಿ 10-14 ಟೇಬಲ್ಗಳ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ಟೇಬಲ್ಗೆ ಮೈಕ್ರೋ ಅಬ್ಸರ್ವರ್, ಮತ ಎಣಿಕೆ ಮೇಲ್ವಿಚಾರಕರು ಮತ್ತು ಮತ ಎಣಿಕೆ ಸಹಾಯಕರನ್ನು ನಿಯೋಜಿಸಲಾಗಿದೆ. ಜೊತೆಗೆ ಎಣಿಕೆ ವೇಳೆ 20 ಜನ ಏಜೆಂಟ್ ಹಾಗೂ ಅಭ್ಯರ್ಥಿಗಳು ಹಾಜರಿರಲು ಅವಕಾಶ ಇರುತ್ತೆ ಅಂತ ಕೆಎ ದಯಾನಂದ ಮಾಹಿತಿ ನೀಡಿದರು. ನಾಳೆ ಮತ ಎಣಿಕೆ ಏನಿದೆ ಅದಕ್ಕೆ ಬೇಕಾದಂತ ಪೂರ್ವ ತಯಾರಿಯಲ್ಲಿ ನಮ್ಮ ತರಬೇತಿಯು ಕೂಡ ಒಂದು ಈಗಾಗಲೇ ಒಂದು ಹಂತದಲ್ಲಿ ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ವೈಸಲ್ಲಿ ತರಬೇತಿಯನ್ನ ಕೊಟ್ಟಿದ್ವಿ. ಈಗ ಇಲ್ಲಿ ಬಂದು ಸೆಕೆಂಡ್ ರೌಂಡ್ ತರಬೇತಿ, ಫೈನಲ್ ರೌಂಡ್ ತರಬೇತಿಯನ್ನ ಕೊಡ್ತಾ ಇದ್ದೇವೆ. ನಮ್ಮಲ್ಲಿ 149 ಅಂದ್ರೆ 132 ಇವಿಎಂ ಟೇಬಲ್ಸ್, ಕೌಂಟಿಂಗ್ ಟೇಬಲ್ಸ್ ಅಂಡ್ ಉಳಿದಂತಹದ್ದು ಪಿಬಿ ಬ್ಯಾಲೆಟ್ ಕೌಂಟಿಂಗ್ ಟೇಬಲ್ಸ್ ಇದಾವೆ. ಆ 149 ಟೇಬಲ್ಸ್ಗೆ ಒಬ್ರು ಕೌಂಟಿಂಗ್ ಸೂಪರ್ವೈಸರ್, ಒಬ್ರು ಕೌಂಟಿಂಗ್ ಅಸಿಸ್ಟೆಂಟ್, ಒಬ್ರು ಮೈಕ್ರೋ ಅಬ್ಸರ್ವರ್ ಪ್ಲಸ್ 20% ಅಡಿಷನಲ್ ಸ್ಟಾಫ್. ಕ್ಷೇತ್ರದಲ್ಲಿ ಆಗಿರುವ ಮತದಾನದ ಆಧಾರದಲ್ಲಿ ಮತ ಎಣಿಕೆ ರೌಂಡ್ಸ್ ನಿರ್ಧರಿಸಲಾಗುತ್ತೆ. 20-26 ರೌಂಡ್ಗಳು ಮತ ಎಣಿಕೆ ನಡೆಯುವ ಸಾಧ್ಯತೆ ಇದೆ. ಇನ್ನು 28 ಕ್ಷೇತ್ರಗಳ ಮತ ಎಣಿಕೆ ಪ್ರಕ್ರಿಯೆಗೆ ಒಟ್ಟು 4,000 ಸಿಬ್ಬಂದಿ ನೇಮಕ ಮಾಡಿಕೊಳ್ಳಲಾಗಿದೆ. ಮತ ಎಣಿಕೆ ಕೇಂದ್ರದ ಪ್ರತಿ ಟೇಬಲ್ಗೂ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಕೂಡ ಇದೆ. ವೆಬ್ಸೈಟ್ನಲ್ಲಿ ಯಾರು ಬೇಕಾದರೂ ಲಾಗಿನ್ ಆಗಿ ಕೌಂಟಿಂಗ್ ಪ್ರಕ್ರಿಯೆ ಗಮನಿಸಬಹುದಾಗಿದೆ. ಬೆಂಗಳೂರಿನಲ್ಲಿ ಮತ ಎಣಿಕೆಗಾಗಿ 450 ಟೇಬಲ್ಸ್ ಇರಿಸಲಾಗಿದೆ ಅಂತ ಬೆಂಗಳೂರು ಜಿಲ್ಲಾ ಮುಖ್ಯ ಚುನಾವಣಾಧಿಕಾರಿ ತುಷಾರ್ ಗಿರಿನಾಥ್ ಮಾಹಿತಿ ನೀಡಿದ್ದಾರೆ. ವೆಬ್ಕಾಸ್ಟಿಂಗ್ ನಡೀತಾ ಇದೆ. ಯಾವುದು ಪಾರ್ಟಿ ಬೇಕೋ ವೆಬ್ಕಾಸ್ಟಿಂಗ್ ನೋಡ್ಕೊಳ್ಳಿ. ಸ್ಟ್ರಾಂಗ್ ರೂಮ್ ಸಂಬಂಧಪಟ್ಟಂತಹ ವ್ಯವಸ್ಥೆ ಮಾಡಲಾಗಿದೆ. ಅರೌಂಡ್ 450 ಟೇಬಲ್ಸ್, 426 ಟೇಬಲ್ಸ್ಗಳನ್ನು ಹಾಕಲಾಗಿದೆ. ಪೋಸ್ಟಲ್ ಬ್ಯಾಲೆಟ್ಗೆ 2-3 ಪರ್ ಕಾನ್ಸ್ಟಿಟ್ಯೂಯೆನ್ಸಿಗೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ರಾಜ್ಯದ ಚುಕ್ಕಾಣಿಯನ್ನ ಯಾರು ಹಿಡಿಯಲಿದ್ದಾರೆ ಅಂತ ತಿಳಿಸೋದಕ್ಕೆ ಚುನಾವಣಾ ಆಯೋಗ ಸಜ್ಜಾಗಿದ್ದು ಒಂದೇ ಪಕ್ಷ ಸರ್ಕಾರ ರಚಿಸುವಂತಾಗಲಿ ಅನ್ನೋ ಭಯಕ್ಕೆ ಜನಸಾಮಾನ್ಯರದ್ದಾಗಿದೆ. ಧ್ರುವರಾಜ್, ನ್ಯೂಸ್ ಫಸ್ಟ್, ಬೆಂಗಳೂರು. ಕರುನಾಡ ಕುರುಕ್ಷೇತ್ರದಲ್ಲಿ ಗೆಲ್ಲೋದ್ಯಾರು? ಸದ್ಯ ಈ ಒಂದು ಪ್ರಶ್ನೆಯತ್ತ ಜನರ ಚಿತ್ತ ನೆಟ್ಟಿದೆ. ಅಭ್ಯರ್ಥಿಗಳ ಎದೆಯಲ್ಲಿ ಢವಢವ ಶುರುವಾಗಿದೆ. ಇಷ್ಟು ದಿನ ಎಲೆಕ್ಷನ್ ಗುಂಗಲಿದ್ದ ಜನ ಇದೀಗ ನಿಧಾನವಾಗಿ ರಿಸಲ್ಟ್ ಏನಾಗುತ್ತೆ ಅನ್ನೋ ಕುತೂಹಲಕ್ಕೆ ಜಾರಿದ್ದಾರೆ. ನಾಳೆ 2023 ವಿಧಾನಸಭಾ ಚುನಾವಣೆಯ ಫಲಿತಾಂಶದ ದಿನ. ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭವಾಗುತ್ತೆ. ರಾಜಧಾನಿಯಲ್ಲಿ 5 ಕಡೆಗಳಲ್ಲಿ ಮತ ಎಣಿಕೆ ಮಾಡಲಾಗ್ತಾ ಇದ್ದು, ಯಾವುದೇ ಅನಾಹುತಗಳಿಗೆ ಅವಕಾಶ ನೀಡದಂತೆ ಸಿಲಿಕಾನ್ ಸಿಟಿ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಹಾಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ನಗರದಾದ್ಯಂತ ಸೆಕ್ಷನ್ 144 ಜಾರಿ ಮಾಡಿದ್ದಾರೆ. ಇನ್ನು ನಾಳೆ ಮತ ಎಣಿಕೆ ನಡೆಯೋ ಸ್ಟ್ರಾಂಗ್ ರೂಮ್ಗಳ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಹಾಗೂ ಏಜೆಂಟರ್ಗಳು ಆಗಮಿಸಲಿದ್ದಾರೆ. ಆ ವೇಳೆ ಯಾವುದೇ ಘರ್ಷಣೆಗೆ ಅವಕಾಶ ನೀಡಬಾರ್ದೆಂದು ಮತ ಎಣಿಕೆ ಕೇಂದ್ರಗಳ ಬಳಿ ಸಿಆರ್ಪಿಎಫ್, ಬಿಎಸ್ಎಫ್, ಕೆಎಸ್ಆರ್ಪಿ ತುಕಡಿಗಳು ಸೇರಿದಂತೆ ಸ್ಥಳೀಯ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ನಗರದ ಮತ ಎಣಿಕೆ ಕೇಂದ್ರಗಳಲ್ಲಿ ಪೊಲೀಸ್ ವ್ಯವಸ್ಥೆ ಹೇಗಿದೆ ಅಂತ ನೋಡ್ತಾ ಹೋದ್ರೆ, ಮತ ಎಣಿಕೆ ಕೇಂದ್ರ ನಂಬರ್ 1 ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್, ವಿಠಲ್ ಮಲ್ಯ ರೋಡ್. ಇಲ್ಲಿ ಇಬ್ಬರು ಡಿಸಿಪಿ, 4 ಎಸಿಪಿ, 20 ಇನ್ಸ್ಪೆಕ್ಟರ್, 72 ಪಿಎಸ್ಐ ಸೇರಿ 506 ಸಿಬ್ಬಂದಿಯನ್ನ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ.
ಮತ ಎಣಿಕೆ ಕೇಂದ್ರ ನಂಬರ್ 2 ಮೌಂಟ್ ಕಾರ್ಮೆಲ್ ಕಾಲೇಜು ವಸಂತನಗರ. ಇಲ್ಲಿ ಇಬ್ಬರು ಡಿಸಿಪಿ, 4 ಎಸ್ಸಿಪಿ, 18 ಇನ್ಸ್ಪೆಕ್ಟರ್, 40 ಪಿಎಸ್ಐ ಸೇರಿ ಒಟ್ಟು 275 ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಮತ ಎಣಿಕೆ ಕೇಂದ್ರ ನಂಬರ್ 3 ಬಿಎಂಎಸ್ ಕಾಲೇಜು ಬಸವನಗುಡಿ. ಈ ಕೇಂದ್ರದಲ್ಲಿ ಇಬ್ಬರು ಡಿಸಿಪಿ, 5 ಎಸಿಪಿ, 10 ಇನ್ಸ್ಪೆಕ್ಟರ್, 14 ಪಿಎಸ್ಐ ಸೇರಿ 399 ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಮತ ಎಣಿಕೆ ಕೇಂದ್ರ ನಂಬರ್ 4 ಎಸ್ಎಸ್ಎಂಆರ್ಬಿ ಕಾಲೇಜು ಜಯನಗರ. ಇಲ್ಲಿ ಇಬ್ಬರು ಡಿಸಿಪಿ, 3 ಎಸಿಪಿ, 6 ಇನ್ಸ್ಪೆಕ್ಟರ್, 15 ಪಿಎಸ್ಐ ಸೇರಿ 214 ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಮತ ಎಣಿಕೆ ಕೇಂದ್ರ ನಂಬರ್ 5 ಆಕಾಶ್ ಇಂಟರ್ನ್ಯಾಷನಲ್ ಶಾಲೆ ದೇವನಹಳ್ಳಿ. ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳ ಮತ ಎಣಿಕೆಯನ್ನ ದೇವನಹಳ್ಳಿಯ ಆಕಾಶ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಡೆಸಲಾಗ್ತಿದೆ. ಅದೇನಿರಲಿ, ಮತ ಎಣಿಕೆಗೆ ಸಿಲಿಕಾನ್ ಸಿಟಿ ತಯಾರಾಗಿದೆ. ಚುನಾವಣಾ ಚದುರಂಗದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಅನ್ನೋದನ್ನ ಕಾದು ನೋಡಲೇಬೇಕು. ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ಮೇ 10 ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಮುಗಿದಿದ್ದು ಆಯ್ತು. ಜನ ತಮ್ಮ ತಮ್ಮ ಊರುಗಳಿಗೆ ಹೋಗಿ ಓಟ್ ಹಾಕಿ ಬಂದಿದ್ದು ಆಯ್ತು. ಆದ್ರೆ ರಾಜಧಾನಿಯ ಬಿಎಂಟಿಸಿ ಸಂಸ್ಥೆಗೆ ಮಾತ್ರ ಬಂಪರ್ ಲಾಟ್ರಿ ಹೊಡೆದಿದೆ. ಚುನಾವಣೆಯ ದಿನ ಸಿಲಿಕಾನ್ ಸಿಟಿ ಮಂದಿ ತಮ್ಮ ಊರುಗಳತ್ತ ಪ್ರಯಾಣ ಬೆಳೆಸಿದ್ರಿಂದ ಜನರಿಗೆ ಬಸ್ಗಳ ಕೊರತೆ ಎದುರಾಗಿತ್ತು. ಪರಿಣಾಮ ಕೆಎಸ್ಆರ್ಟಿಸಿ ಮಾರ್ಗದಲ್ಲಿ 842 ಬಿಎಂಟಿಸಿ ಬಸ್ಗಳನ್ನ ಬಳಕೆ ಮಾಡಿತ್ತು. ಇದರಿಂದ 3ನೇ ದಿನದಲ್ಲಿ ಬಿಎಂಟಿಸಿ ಸಂಸ್ಥೆಗೆ ಕೋಟಿ ಕೋಟಿ ಲಾಭವಾಗಿದೆ. ಸಾಮಾನ್ಯವಾಗಿ ಬೆಂಗಳೂರಲ್ಲಿ ನಿತ್ಯ 5563 ಬಸ್ಗಳು ಸಂಚಾರ ಮಾಡ್ತಾ ಇದ್ದು ಸಂಸ್ಥೆಗೆ ಸುಮಾರು 4 ಕೋಟಿಗೂ ಅಧಿಕ ಆದಾಯ ಬರುತ್ತೆ. ಇನ್ನು ಚುನಾವಣಾ ಕಾರ್ಯಕ್ಕಾಗಿ ಒಟ್ಟು 4100 ಕೆಎಸ್ಆರ್ಟಿಸಿ ಬಸ್ಗಳನ್ನು ಬಳಸಿಕೊಳ್ಳಲಾಗಿತ್ತು. ಕೇವಲ 4000 ಬಸ್ಗಳು ಮಾತ್ರ ಸಾರ್ವಜನಿಕರ ಸೇವೆಗೆ ಲಭ್ಯವಾಗಿದ್ವು. ಹೀಗಾಗಿ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದೆಂದು ಮೇ 9, 10 ಹಾಗೂ 11ರಂದು ಬಿಎಂಟಿಸಿ ಬಸ್ಗಳನ್ನು ಬಳಕೆ ಮಾಡಲಾಗಿತ್ತು. ಮೈಸೂರು, ಮಂಡ್ಯ, ತುಮಕೂರು, ಬಳ್ಳಾರಿ, ಹೊಸದುರ್ಗ ಸೇರಿದಂತೆ ಹಲವು ಕಡೆಗಳಿಗೆ ಬಿಎಂಟಿಸಿ ಬಸ್ಗಳನ್ನು ನಿಯೋಜನೆ ಮಾಡಲಾಗಿತ್ತು. ಸಾಮಾನ್ಯ ದಿನಗಳಲ್ಲಿ ಬಿಎಂಟಿಸಿ ಬಸ್ಗಳಲ್ಲಿ ಸುಮಾರು 28 ಲಕ್ಷ ಮಂದಿ ಪ್ರಯಾಣ ಮಾಡ್ತಿದ್ರು. ಇನ್ನು ಈ 3 ದಿನಗಳಲ್ಲಿ 1.5 ಪಟ್ಟು ಹೆಚ್ಚು ಜನರು ಪ್ರಯಾಣ ಮಾಡಿದ್ದು ಸಂಸ್ಥೆಗೆ 1.6 ಕೋಟಿ ಹೆಚ್ಚುವರಿ ಲಾಭವಾಗಿದೆ. ಅದೇನೇ ಇರಲಿ, ಜನರಿಗೆ ತೊಂದರೆ ಆಗಬಾರದು ಅಂತ ಬಿಎಂಟಿಸಿ ಬಸ್ಗಳನ್ನ ಬಳಕೆ ಮಾಡಿದ್ದು ಜಾಣ ನಡೆಯಾದ್ರೆ ಕೇವಲ 3 ದಿನಗಳಲ್ಲಿ ಬಿಎಂಟಿಸಿ ಸಂಸ್ಥೆ ಕೋಟಿ ಕೋಟಿ ಕಲೆಕ್ಷನ್ ಮಾಡಿದ್ದು ನಿಜಕ್ಕೂ ಗಮನಾರ್ಹ. ಧ್ರುವರಾಜ್, ನ್ಯೂಸ್ ಫಸ್ಟ್, ಬೆಂಗಳೂರು. ಕೆಲವೊಂದು ಸಲ ಆಗೋ ಕೆಲವೊಂದು ಎಡವಟ್ಟುಗಳು ತುಂಬಾನೇ ಸಿಲ್ಲಿ ಆಗಿರುತ್ತೆ. ಹಾಗೆ ಇಲ್ಲೊಂದು ಎಡವಟ್ಟು ಪೊಲೀಸ್ ಠಾಣೆಯವರೆಗೂ ಹೋಗಿ ಎಲ್ಲರ ನಗೆ ಪಾಟಾಳಿಗೆ ಕಾರಣವಾಗಿದೆ. ಅಪ್ಪ ಅಮ್ಮ ಮಕ್ಕಳ ಮೇಲೆ ಎಷ್ಟು ನಿಗಾ ಇಟ್ಟಿರ್ತಾರೆ ಅನ್ನೋದೇ ಈ ಸ್ಟೋರಿಯ ಹೈಲೈಟ್. ಈ ಮಗು ಇದೇ ಮಗುವಿನ ಸುತ್ತ ಸುತ್ತೋ ಸ್ಟೋರಿ ಇದು. ಈ ಮಗು ಕಳೆದು ಹೋಗಿದೆ ಅಂತ ಆತಂಕಗೊಂಡ ಪೋಷಕರು ಕೆಆರ್ ಪುರಂ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಆದ್ರೆ ಪೊಲೀಸರು ನಗರದ ಎಲ್ಲೆಡೆ ಹುಡುಕಾಟ ನಡೆಸಿದ್ರು, ಮಗು ಮಾತ್ರ ಸಿಗ್ಲೇ ಇಲ್ಲ. ಹಾಗಿದ್ರೆ ಮಗು ಎಲ್ಲೋಯ್ತು ಅಂತ ಚಿಂತೆ ಮಾಡ್ತಿದ್ದ ಪೊಲೀಸರಿಗೆ ಮಗು ದೂರು ಕೊಟ್ಟ ಪೋಷಕರ ಮನೆಯಲ್ಲೇ ಪತ್ತೆಯಾಗಿದೆ. ಕೆಆರ್ ಪುರಂ ಬಳಿಯ ಜನತಾ ಕಾಲೋನಿಯಲ್ಲಿ ಪೋಷಕರು ವಾಸವಿದ್ದು ನಮ್ಮ ಮಗು ಕಿಡ್ನಾಪ್ ಆಗಿದೆ ಅಂತ ದೂರು ನೀಡಿದ್ರು. ನಿನ್ನೆ ರಾತ್ರಿ 7:30ಕ್ಕೆ ಪೊಲೀಸ್ ಠಾಣೆಗೆ ಬಂದಿದ್ದ ಮೀನಾ ಮತ್ತು ಪತಿ ಮನೆ ಮುಂದೆ ಆಟವಾಡ್ತಿದ್ದ ಮಗಳು ಕಾಣೆಯಾಗಿದ್ದಾಳೆ ಅಂತ ದೂರು ನೀಡಿದ್ರು. ಈ ಹಿನ್ನೆಲೆ 6 ವರ್ಷದ ಬಾಲಕಿಗಾಗಿ ಸಬ್ ಇನ್ಸ್ಪೆಕ್ಟರ್ ರಮ್ಯಾ ಹಾಗೂ ಸಿಬ್ಬಂದಿ ಹುಡುಕಾಟ ಆರಂಭಿಸಿದ್ರು. ಮಗು ಎಲ್ಲೂ ಸಿಗದೇ ಇದ್ದಿದ್ರಿಂದ ಮನೆಯಲ್ಲಿ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ಪೊಲೀಸರು ಮನೆಗೆ ಹೋಗಿ ಹುಡುಕಾಡಿದ್ರು. ಆಗ ಪೊಲೀಸರಿಗೆ ಮಗು ಪತ್ತೆಯಾಗಿದೆ. ರಾಶಿ ಹಾಕಿದ ಬಟ್ಟೆಯ ಕೆಳಗಿತ್ತು ನಿದ್ದೆ ಮಾಡ್ತಿದ್ದ ಮಗು. ತಾಯಿಯ ಎಡವಟ್ಟು, ಪತಿ ಪೊಲೀಸರಿಗೂ ಟೆನ್ಷನ್.
ನಗೋದು ಅಳೋದು ಹೇಳಿ. ಇದೇ ನೋಡಿ ತಾಯಿ ಮಾಡಿದ ಎಡವಟ್ಟು. ತಾಯಿ ಮೀನಾ ಒಣಗಿದ ಬಟ್ಟೆಗಳ ರಾಶಿಯನ್ನ ರೂಮ್ಗೆ ತಗೊಂಡ್ ಬಂದಿದ್ರು. ಈ ವೇಳೆ ಮಂಚದಲ್ಲಿ ಮಗು ಚಂದ ನಿದ್ದೆ ಮಾಡ್ತಿತ್ತು. ಇದನ್ನ ಮೀನಾ ನೋಡಿಲ್ಲ. ಎಲ್ಲಾ ಬಟ್ಟೆಯನ್ನ ಮಗುವಿನ ಮೇಲೆ ಹಾಕ್ಬಿಡ್ತಾರೆ. ನಿದ್ದೆಯಲ್ಲಿದ್ದ ಮಗುವಿನ ಮೈ ಮೇಲೆ ಬಟ್ಟೆ ಬಿದ್ರೂ ಎಚ್ಚರ ಆಗಿಲ್ಲ. ಎಷ್ಟೇ ಕೂಗಿದ್ರು ಮಗು ಸದ್ದು ಕೂಡ ಮಾಡಿಲ್ಲ. ಮನೆಗೆ ಬಂದ ಪೊಲೀಸರು ಬಟ್ಟೆ ಸರಿಸಿ ನೋಡಿದಾಗ ಮಗು ಇನ್ನೂ ಚಂದ ನಿದ್ದೆ ಮಾಡ್ತಿತ್ತು. ಇದನ್ನ ನೋಡಿ ಪೋಷಕರು ಬೇಸ್ತು ಬಿದ್ರೆ ಪೊಲೀಸರು ಉಸ್ಸಪ್ಪ ಅಂದಿದ್ದಾರೆ. ಒಟ್ಟಿನಲ್ಲಿ ಪೋಷಕರ ಎಡವಟ್ಟಿಗೆ ಪೊಲೀಸರು ಸುಸ್ತಾಗಿದ್ದಂತೂ ಸತ್ಯ. ಅಂಕಿತ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ಅಮೆಜಾನ್ ಪ್ರತಿಷ್ಠಿತ ಇಕಾಮರ್ಸ್ ಪ್ಲಾಟ್ಫಾರ್ಮ್, ಆನ್ಲೈನ್ ಶಾಪಿಂಗ್ ಪ್ರಿಯರ ನೆಚ್ಚಿನ ತಾಣ. ಇಂಥ ಕಂಪನಿಗೆ ಕೋರ್ಟ್ ಫೈನ್ ಹಾಕಿ ಆದೇಶ ಹೊರಡಿಸಿದೆ. ಗ್ರಾಹಕರೊಬ್ಬರು ಹಾಕಿದ ಕೇಸ್ನಿಂದ ಅಮೆಜಾನ್ ಕಂಪನಿ ಫೈನ್ ಕಟ್ಟೋ ಹಾಗಾಗ್ಬಿಟ್ಟಿದೆ. ಇಷ್ಟಕ್ಕೂ ಗ್ರಾಹಕ ಕಂಪ್ಲೇಂಟ್ ಮಾಡಿದ್ಯಾಕೆ, ಕೋರ್ಟ್ ಎಷ್ಟು ಫೈನ್ ಹಾಕ್ತು ಅನ್ನೋದೇ ಇಂಟ್ರೆಸ್ಟಿಂಗ್. ಅಮೆಜಾನ್ ಕಂಪನಿ ವಿರುದ್ಧವೇ ಕೋರ್ಟ್ಗೆ ಹೋದವರು ನಗರದ RS ಹುಚಾಚಾರಿ. ಇವರು ಕಳೆದ 2020 ಅಕ್ಟೋಬರ್ನಲ್ಲಿ ಇಕಾಮರ್ಸ್ ಸೆಂಟರ್ ಅಮೆಜಾನ್ನಲ್ಲಿ ಪ್ರಿಂಟರ್ ಬುಕ್ ಮಾಡಿದ್ರು. ಅದೇ ತಿಂಗಳ 14 ತಾರೀಕು ಪ್ರಿಂಟರ್ ಬದಲು HP ಮಿನಿ ಸ್ಪೀಕರ್ ಡೆಲಿವರಿಯಾಗಿತ್ತು. ಇದರಿಂದ ಆಘಾತಕ್ಕೆ ಒಳಗಾದ SR ಹುಚಾಚಾರಿ ಬೆಂಗಳೂರು ಜಿಲ್ಲಾ ಗ್ರಾಹಕರ ನ್ಯಾಯಾಲಯದಲ್ಲಿ ಕೇಸ್ ದಾಖಲು ಮಾಡಿದ್ರು. ಅಮೆಜಾನ್ನ ಈ ಎಡವಟ್ಟಿನಿಂದ ನನಗೆ ಮಾನಸಿಕ ಹಿಂಸೆಯಾಗಿದೆ. ಈ ಆಘಾತಕ್ಕೆ 1 ಲಕ್ಷ ಪರಿಹಾರ ನೀಡಬೇಕು, ಅಲ್ಲದೆ ವ್ಯಾಜ್ಯದ ಖರ್ಚಿಗೆ 50,000 ರೂಪಾಯಿ ಪಾವತಿಸುವಂತೆ ಕೋರ್ಟ್ ಅಮೆಜಾನ್ಗೆ ನಿರ್ದೇಶಿಸಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ರು. ಆದರೆ ವಿಚಾರಣೆ ವೇಳೆ ಅಮೆಜಾನ್ ಕಂಪನಿ ನಾನು ಡೆಲಿವರಿ ಮಾಡಿದ್ದೇನಷ್ಟೇ, ನನ್ನ ತಪ್ಪಿಲ್ಲ ಅಂತ ವಾದಿಸಿತ್ತು. ಗ್ರಾಹಕ ಬುಕ್ ಮಾಡಿದ್ದು ಟೈಮ್ ಸ್ಟೇಷನರೀಸ್ ಕಂಪನಿ ಪ್ರಾಡಕ್ಟ್ನ. ಅವರು ಕೊಟ್ಟ ಪಾರ್ಸೆಲ್ ನಾವು ಗ್ರಾಹಕರಿಗೆ ತಲುಪಿಸಿದ್ದೇವೆ, ಇದರಲ್ಲಿ ತನ್ನ ತಪ್ಪಿಲ್ಲ ಅಂತ ಅಮೆಜಾನ್ ವಾದಿಸಿತ್ತು. ಆದರೆ ವಿಚಾರಣೆ ಮಾಡಿದ ಕೋರ್ಟ್ ಸೇವಾ ನ್ಯೂನ್ಯತೆಗೆ ಅಮೆಜಾನ್ ಕಂಪನಿಯೇ ಕಾರಣ ಅನ್ನೋ ತೀರ್ಪು ಕೊಟ್ಟಿದೆ. 30,000 ದಂಡ ಕಟ್ಟುವಂತೆ ಜಿಲ್ಲಾ ಗ್ರಾಹಕರ ನ್ಯಾಯಾಲಯ ಆದೇಶಿಸಿದೆ. ಅದೇನೇ ಇರಲಿ, ಕೋಟಿ ಕೋಟಿ ಗ್ರಾಹಕರ ನಂಬಿಕೆ ಗಿಟ್ಟಿಸಿಕೊಂಡಿರೋ ಅಮೆಜಾನ್ ಸೇವಾ ನ್ಯೂನ್ಯತೆಯಿಂದ ದಂಡ ಕಟ್ಟುವಂತಾಗಿದ್ದು ವಿಪರ್ಯಾಸ. ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ಮತದಾನ ಮಾಡಾಯಿತು, ರಿಸಲ್ಟ್ಗೆ ಸಕಲ ತಯಾರಿಯೂ ನಡೆಯುತ್ತಿದೆ. ಆದರೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ನಾವೇ ಗೆಲ್ಲಬೇಕು ಅಂತ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರ ಮಾಡಿದ್ರು. ಬೈಕ್ ರ್ಯಾಲಿಗಳನ್ನು ಮಾಡಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಎಷ್ಟು ಜನರ ಬೆಂಬಲ ನಮಗಿದೆ ಅಂತ ತೋರಿಸಿದ್ರು. ಹೀಗೆ ತಮ್ಮ ಅಭ್ಯರ್ಥಿ ಪರ ವಾಹನಗಳನ್ನು ತಗೊಂಡು ಪ್ರಚಾರ ಮಾಡೋಕೆ ಬಂದವರು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದು ಕೋಟಿ ಕೋಟಿ ದಂಡ ಬಿದ್ದಿದೆ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ಪ್ರಚಾರ ಮಾಡಿದವರಿಗೆ ಸಂಚಾರಿ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ನೀತಿ ಸಂಹಿತೆ ಜಾರಿ ಬಳಿಕ ಸಾಲು ಸಾಲು ಟ್ರಾಫಿಕ್ ವಯೊಲೇಷನ್ ಆಗಿದ್ದು ಅವರಿಗೆಲ್ಲ ದಂಡ ಪ್ರಯೋಗ ಮಾಡಿದ್ದಾರೆ. ಅತಿ ವೇಗದ ಚಾಲನೆ, ಸಿಗ್ನಲ್ ಜಂಪ್, ತ್ರಿಬಲ್ ರೈಡಿಂಗ್, ರೋಡ್ ಶೋ, ಬೈಕ್ ರ್ಯಾಲಿಗೆ ಭಾರೀ ಮೊತ್ತದ ಫೈನ್ ಬಿದ್ದಿದೆ. ಬೆಂಗಳೂರಲ್ಲಿ 25 ದಿನದಲ್ಲಿ 4.12 ಲಕ್ಷ ಪ್ರಕರಣ ದಾಖಲಾಗಿದ್ದು ಸಂಚಾರಿ ಪೊಲೀಸರು ಬರೋಬ್ಬರಿ 22.89 ಕೋಟಿ ದಂಡ ಹಾಕಿದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾದ ಉಲ್ಲಂಘನೆಯನ್ನು ಪರಿಶೀಲಿಸಿ ಕೇಸ್ ದಾಖಲಿಸಲಾಗಿದೆ. ಅತಿ ವೇಗದ ಚಾಲನೆ, ಸಿಗ್ನಲ್ ಜಂಪ್, ಜೀಬ್ರಾ ಕ್ರಾಸಿಂಗ್, ಹೆಲ್ಮೆಟ್ ರಹಿತ ಚಾಲನೆ, ತ್ರಿಬಲ್ ರೈಡಿಂಗ್, ಹೀಗೆ ವಿವಿಧ ಕೇಸ್ಗಳಡಿ ಫೈನ್ ಹಾಕಲಾಗಿದೆ. ತಮ್ಮ ಅಭ್ಯರ್ಥಿ ಗೆಲುವಿಗಾಗಿ ಪ್ರಚಾರ ಮಾಡಿದ್ದಕ್ಕೆ ಕಾರ್ಯಕರ್ತರಿಗೆ ಫೈನ್ ಎಂಬ ಉಡುಗೊರೆ ಸಿಕ್ಕಿದೆ. ಆದರೆ ಈ ಉಡುಗೊರೆಯನ್ನ ತಾವೇ ಭರಿಸ್ತಾರಾ ಅಥವಾ ಅಭ್ಯರ್ಥಿಗೆ ಉಡುಗೊರೆಯನ್ನ ತಲುಪಿಸ್ತಾರಾ, ಕಾದು ನೋಡಬೇಕು. ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ಚುನಾವಣೆಯ ತರಾತುರಿಯಲ್ಲಿ ಬಿಡಬ್ಲ್ಯೂ ಎಸ್ಎಸ್ಪಿ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ. ಎಲೆಕ್ಷನ್ಗಾಗಿ ರಿಪೇರಿ ಮಾಡಿದ್ದ ರಸ್ತೆ ಹಣೆಬರಹ ಫಲಿತಾಂಶ ಬರೋ ಮುನ್ನವೇ ಬಟಾ ಬಯಲಾಗಿದೆ. ಒಂದೇ ಒಂದು ಮಳೆ ಅಧಿಕಾರಿಗಳ ಕಳಪೆ ಕಾಮಗಾರಿಯನ್ನ ಜಗಜ್ಜಾಹೀರು ಮಾಡಿದೆ. ಅಷ್ಟಕ್ಕೂ ಈ ರಸ್ತೆ ಇರೋದು ಶ್ರೀನಗರದ 1ನೇ ಹಂತದ 14ನೇ ಮುಖ್ಯ ರಸ್ತೆಯಲ್ಲಿ. ಕಳೆದ 4 ತಿಂಗಳ ಹಿಂದೆ ಜಲಮಂಡಳಿ ಸ್ಯಾನಿಟರಿ ಪೈಪ್ಲೈನ್ ಕಾಮಗಾರಿ ಶುರು ಮಾಡಿತ್ತು. ಚೇಂಬರ್ ಅಳವಡಿಕೆ ಮಾಡೋಕೆ ಸುಮಾರು 10 ಅಡಿ ಆಳ ರಸ್ತೆ ಅಗೆದಿದ್ರು.
ಆದರೆ ಬಿಡಬ್ಲ್ಯೂ ಎಸ್ಎಸ್ಬಿಯ ಮಂದಗತಿಯ ಕಾಮಗಾರಿಯಿಂದ ಜನರು ತೊಂದರೆ ಅನುಭವಿಸಬೇಕಾಯಿತು. ಬಳಿಕ ಕಾಮಗಾರಿ ಮುಗಿಸಿ ಗುಂಡಿ ಮುಚ್ಚಲು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಮುಂದಾಗಲಿಲ್ಲ. ಹೀಗಾಗಿ ರೊಚ್ಚಿಗೆದ್ದ ಸ್ಥಳೀಯರು ಮತ ಹಾಕಲ್ಲ ಅಂತ ಚುನಾವಣಾ ಬಹಿಷ್ಕಾರ ಮಾಡಿದ್ರಂತೆ. ಇನ್ನು ಸ್ಥಳೀಯರ ಆಕ್ರೋಶದಿಂದ ಎಚ್ಚೆತ್ತ ಅಧಿಕಾರಿಗಳು ಗುಂಡಿ ಮುಚ್ಚಲು ಗುತ್ತಿಗೆದಾರನಿಗೆ ಸೂಚಿಸಿದ್ರು. ತರಾತುರಿಯಲ್ಲಿ ಗುತ್ತಿಗೆದಾರ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿದ್ದಾರೆ. ಇನ್ನು ಈ ಸಂಬಂಧ ಸ್ಥಳೀಯರು ಆಕ್ರೋಶ ಭರಿತರಾಗಿದ್ದು ಒಂದೇ ಮಳೆಗೆ ರಸ್ತೆಯಲ್ಲಿ 2 ಅಡಿಗೂ ಹೆಚ್ಚು ಹೊಂಡ ಬಿದ್ದಿದೆ ಎಂದು ಕಿಡಿಕಾರಿದ್ದಾರೆ. 10 ಅಡಿ ಅಗೆದು ಬಿಟ್ಟು ಪೈಪ್ ಲೇ ಮಾಡಿದ್ದಾರೆ. ಲೇ ಮಾಡಿ ಏನು ಮಾಡಿದ್ದಾರೆ, ದೇ ಹ್ಯಾವ್ ಫಿಲ್ಡ್ ದಿ ಅರ್ತ್, ಅದು ಲೂಸ್ ಅರ್ತ್ ಫಿಲ್ ಮಾಡಿದ್ದಾರೆ. ಇಟ್ ದೇ ಶುಡ್ ಹ್ಯಾವ್ ರೋಲ್ಡ್ ಲೇಯರ್ ಬೈ ಲೇಯರ್. 10 ಅಡಿ ಅಂದರೆ ಅಟ್ಲೀಸ್ಟ್ 3 ಟೈಮು ರೋಲ್ ಮಾಡಿ, ನೀರು ಹಾಕಿ ರೋಲ್ ಮಾಡಿ 10 ಅಡಿ ದೇ ಶುಡ್ ಹ್ಯಾವ್ ರೋಲ್ಡ್. ಆವಾಗ ರೋಡು ಸಿಂಕ್ ಆಗ್ತಾ ಇರಲಿಲ್ಲ, ಬರೀ ಲೂಸ್ ಮಣ್ಣು ಫುಲ್ ತುಂಬಿಟ್ರು. ತುಂಬಿಟ್ಟು ಜಲ್ಲಿನೂ ಹಾಕಿಲ್ಲ, ಏನೂ ಹಾಕಿಲ್ಲ. ಸರಿ, ನೆಕ್ಸ್ಟು ಪ್ಯಾಚ್ ಹಾಕಕ್ಕೆ ಬಂದರು. ಐ ಸ್ಟಾಪ್ಡ್. ನಾನು ಹೇಳಿದೆ, ನೋಡ್ರಿ ಹಿಂಗೆಲ್ಲ ಪ್ಯಾಚ್ ಹಾಕಕ್ಕೆ ಸಾಧ್ಯ ಇಲ್ಲ, ಇದು ರೋಡ್ ಇಳಿಯತ್ತೆ. ಅವತ್ತೇ ಹೇಳಿದೆ, ಇಳಿಯಕ್ಕೆ ಮೊದಲೇ ನಾನು ಹೇಳಿದ್ದೀನಿ, ಇಳಿಯತ್ತೆ ಇದು ರೋಡ್ ಇಳಿಯತ್ತೆ, ದಯವಿಟ್ಟು ಹಿಂಗೆ ಮಾಡಬೇಡ್ರಿ. ಒಟ್ಟಾರೆ ಎಲೆಕ್ಷನ್ಗಾಗಿ ರಸ್ತೆಗಳಿಗೆ ಹಚ್ಚಿದ್ದ ಮೇಕಪ್ ಕಳಚಿ ಬಿದ್ದಿದೆ. ಇನ್ನು ಬಿಡಬ್ಲ್ಯೂ ಎಸ್ಎಸ್ಪಿ ಮಾಡಿದ್ದ ಎಡವಟ್ಟನ್ನ ಈಗ ಬಿಬಿಎಂಪಿ ಸರಿ ಮಾಡಲು ಮುಂದಾಗಿದೆ. ಮತ್ತೆ ಹಿಂದಿನ ತರಹ ಮಾಡದೆ ವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿ ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಧ್ರುವರಾಜ್, ನ್ಯೂಸ್ ಫಸ್ಟ್, ಬೆಂಗಳೂರು. ಚಿಕ್ಕ ವಯಸ್ಸಿನಲ್ಲಿ ತಮಗಾಗಿರುವಂತಹ ಅನುಭವವನ್ನ ಆಗಾಗ ಬಹುತೇಕ ಜನ ಮೆಲುಕು ಹಾಕ್ತಾ ಇರ್ತಾರೆ. ಜೊತೆಗೆ ತಮ್ಮ ಜೊತೆಗೆ ಚಿಕ್ಕ ಚಿಕ್ಕ ವಸ್ತುಗಳನ್ನ, ಅಂದ್ರೆ ಫೋಟೋಗಳಾಗಿರ್ಬೋದು, ಆಟಿಕೆಗಳಾಗಿರ್ಬೋದು, ಅಥವಾ ಇನ್ಯಾರದೋ ನೆನಪಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಥಿಂಗ್ಸ್ಗಳನ್ನಾಗಿರ್ಬೋದು, ಇವೆಲ್ಲವನ್ನು ಕೂಡ ಸಂಗ್ರಹಿಸಿಟ್ಕೊಂಡಿರ್ತಾರೆ. ಅದನ್ನ ಸುಮಾರು ವರ್ಷ ಆದ್ಮೇಲೆ ನೋಡಿದಾಗ ಕಣ್ಣಂಚಲಿ ಕಂಬನಿ ಇರುತ್ತೆ, ತುಟಿಯಂಚಲಿ ನಗು ಇರುತ್ತೆ. ಇವತ್ತು ನಾವು ಹೇಳ್ತಾ ಇರುವಂತಹ ಈ ವ್ಯಕ್ತಿ ಅದೆಲ್ಲದಕ್ಕಿಂತಲೂ ಒಂದು ಪಟ್ಟು ಮೇಲೆ. ಹಾಗಾದ್ರೆ ಈತನ ವಿಶೇಷತೆ ಏನ್ ಗೊತ್ತಾ, ಅದೆಲ್ಲವನ್ನ ಹೇಳ್ತಾ ಹೋಗ್ತೀವಿ ಕೇಳಿ. ಹೀಗೆ ಕಾರ್ನ ಮುಂದೆ ಫೋಟೋಗೆ ಫೋಸ್ ಕೊಟ್ಟಿದ್ದಾರಲ್ಲ, ಇವರ ಹೆಸರು ಚೆಂಗಪ್ಪ. ಸದ್ಯ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿದ್ದಾರೆ. ಇವರ ಪಕ್ಕ ಇರೋ ಟೆಸ್ಲಾ ಕಾರ್ಗೆ ಹಾಕಿರೋ ನಂಬರ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಹೂ ಕಣ್ರಿ, ಇದು ನಮ್ಮ ಬಿಎಂಟಿಸಿ ಬಸ್ ಒಂದರ ನಂಬರ್. ಬಾಲ್ಯದ ದಿನಗಳಲ್ಲಿ ಶಾಲೆಗೆ ಹೋಗುತ್ತಿದ್ದ ಬಿಎಂಟಿಸಿ ಬಸ್ ನಂಬರ್ನ ಈ ವ್ಯಕ್ತಿ ಇನ್ನೂ ಮರ್ತಿಲ್ಲ. ಅಷ್ಟೇ ಅಲ್ಲ, ಶಾಲೆಗೆ ಕರೆದೊಯ್ಯುತ್ತಿದ್ದ ಬಸ್ ಚಾಲಕನನ್ನೂ ಮರ್ತಿಲ್ಲ. ಚೆಂಗಪ್ಪ ತಮ್ಮ ಹೊಚ್ಚ ಹೊಸ ಕೆಂಪು ಟೆಸ್ಲಾ ಕಾರ್ನ ನಂಬರ್ ಪ್ಲೇಟ್ಗೆ ಕೋರಮಂಗಲ ಆರ್ಟಿಒಗೆ ಸೇರಿದ KA1F232 ನಂಬರ್ ಬರೆಸಿಕೊಂಡಿದ್ದಾರೆ. ಕ್ಯಾಲಿಫೋರ್ನಿಯಾ ಮೂಲದ ಚೆಂಗಪ್ಪ ಚಿಕ್ಕವರಿದ್ದಾಗ ಬೆಂಗಳೂರಿನಲ್ಲಿಯೇ ವಾಸವಾಗಿದ್ರು. ಶಾಲೆಗೆ ಹೋಗುವಾಗ ಬಿಎಂಟಿಸಿ ಬಸ್ನಲ್ಲೇ ಹೋಗ್ತಿದ್ರಂತೆ. ಆಗ ಬಿಎಂಟಿಸಿ ಚಾಲಕ ಧನ್ಪಾಲ್ ಸೀಟ್ನ ಪಕ್ಕದಲ್ಲಿಯೇ ಕುಳಿತುಕೊಂಡು ತೆರಳ್ತಾ ಇದ್ರು. ಧನ್ಪಾಲ್ ಅವರ ನೆನಪಿಗಾಗಿ ಚೆಂಗಪ್ಪ ಬಿಎಂಟಿಸಿ ರಿಜಿಸ್ಟರ್ ನಂಬರ್ ಅನ್ನ ತಮ್ಮ ಹೊಸ ಕಾರ್ನ ನಂಬರ್ ಪ್ಲೇಟ್ಗೆ ಹಾಕಿ ಅಚ್ಚರಿ ಮೂಡಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಬಗ್ಗೆ ವಿಡಿಯೋ ಒಂದು ಮಾಡಿ ಧನ್ಪಾಲ್ ಅವರಿಗೆ ಪ್ರೀತಿಯ ಸಂದೇಶ ನೀಡಿದ್ದಾರೆ. ನಿಮ್ಗಿರೋ ರೆಸ್ಪೆಕ್ಟ್, ಮತ್ತೆ ನನ್ನ ಲವ್ ಫಾರ್ ಬಸ್ಸಸ್ ಇಂದ ಇವಾಗ ನಿಮ್ ಕಾಣಿಸ್ತಾ ಇದೆ. F232 ನೀವು, ನಾವು 1992-93 ಆಮೇಲೆ ಮತ್ತೆ 94-95 ಅಲ್ಲಿ ಎಷ್ಟೋ ಬಾರಿ F232 ಅಲ್ಲಿ ವಿದ್ಯಾರ್ಣಪುರದಿಂದ ಯಶವಂತಪುರ ನಾವಾಗ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಇವಾಗ ನೋಡಿ, ಇವಾಗ ನಮ್ಮ ಕಾರ್ ನಂಬರು ಅದೇ ಇದೆ. ಸೊ ಥ್ಯಾಂಕ್ ಯು ಅಂಡ್ ವಿಶ್ ಯು ಅ ವೆರಿ ಹ್ಯಾಪಿ ಅಂಡ್ ಹೆಲ್ದಿ ರಿಟೈರ್ಡ್ ಲೈಫ್. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿತ್ತು. ಈ ವಿಡಿಯೋ ಚಾಲಕ ಧನ್ಪಾಲ್ ಅವರಿಗೂ ತಲುಪಿದೆ. ಚೆಂಗಪ್ಪರ ಪ್ರೀತಿ ಅಭಿಮಾನ ನೋಡಿ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ. ಒಟ್ಟಿನಲ್ಲಿ ವಿದ್ಯಾರಣ್ಯಪುರದಿಂದ ಯಶವಂತಪುರಗೆ ಹುಡುಗರ ಗುಂಪೊಂದು ಬಿಎಂಟಿಸಿ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಅದು ಆಗಿನ ಕಾಲದಲ್ಲಿ ಬಹಳ ಕಾಮನ್ ಆಗಿತ್ತು ಕೂಡ. ಆದ್ರೆ ಆತ, ಅಂದ್ರೆ ಡ್ರೈವರ್ ಪಕ್ಕದಲ್ಲಿ ಕೂತು ಪ್ರಯಾಣಿಸ್ತಾ ಇದ್ದಂತಹ ಮಕ್ಕಳ ಪೈಕಿ ಒಬ್ಬ ಹುಡುಗ ಕ್ಯಾಲಿಫೋರ್ನಿಯಾಗೆ ಹೋದ ಮೇಲೂ ಕೂಡ ಈ ರೀತಿಯಾಗಿ ಪ್ರೀತಿ ಮೆರೆದಿರೋದು ನಿಜಕ್ಕೂ ಕೂಡ ಗ್ರೇಟ್ ಅನ್ಸುತ್ತೆ. ಕ್ಯಾಮರಾಮ್ಯಾನ್ ನವೀನ್ ಜೊತೆ
ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ಸಿನಿಮಾ ರಂಗದ ಗಾಸಿಪ್ ಪಂಡಿತರು ಎಷ್ಟು ಕ್ಲೆವರ್ ಅಂದ್ರೆ ಗೂಗಲ್ಗೂ ಗುರುತು ಹಚ್ಚೋಕೆ ಆಗಲ್ಲ. ಈಗ ಗಾಸಿಪ್ ಪಂಡಿತರ ಕಾಲಂನಲ್ಲಿ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರ ರೀಲ್ ಪ್ಲಸ್ ರಿಯಲ್ ರಿಲೇಶನ್ಶಿಪ್ ಬಗ್ಗೆ ಟಾಮ್ ಟಾಮ್ ಹೊಡಿತಿದೆ. ಇಬ್ಬರ ಇಷ್ಕ್ನಲ್ಲಿ ರಿಸ್ಕ್ ಆಗಿದೆ. ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಅವರ ಚಾಳಿ ಟೂ ಬಿಟ್ಟಿದ್ದಾರೆ ಎನ್ನುವ ಅಂತೆ ಕಂತೆ ಸೂತ್ರವಿಲ್ಲದ ಗಾಳಿಪಟವಾಗಿ ಹಾರಾಡ್ತಾ ಇದೆ. ಏನಿಲ್ಲ ಏನಿಲ್ಲ ಅಂತಾನೆ ವಿಜಯ್ ದೇವರಕೊಂಡ ಜೊತೆಗೆ ಡೇಟಿಂಗ್, ಸಿನಿಮಾ ಅಂತ ಸುತ್ತಾಡಿಕೊಂಡು ಆಗಾಗ ಕಾಣದ ಕ್ಯಾಮ್ರಾ ಕಣ್ಣುಗಳಲ್ಲಿ ಕ್ಯಾಪ್ಚರ್ ಆಗಿ ಬಿಟ್ಟಿದ್ರು ರಶ್ಮಿಕಾ ಮಂದಣ್ಣ. ಆದ್ರೆ ಅದ್ಯಾಕೋ ಇತ್ತೀಚಿನ ದಿನದಲ್ಲಿ ದೇವರಕೊಂಡ ಜೊತೆಗೆ ರಶ್ಮಿಕಾ ಕಾಣಿಸಿಕೊಳ್ಳೋದು ಕಮ್ಮಿ ಮಾಡಿದ್ದಾರೆ. ಇವರಿಬ್ಬರು ತಮ್ಮ ರಿಲೇಶನ್ಶಿಪ್ ಬ್ರೇಕಪ್ ಮಾಡಿಕೊಂಡಿದ್ದಾರೆ ಎನ್ನುವ ವದಂತಿ ಹಬ್ಬಿದೆ. ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಜೋಡಿ ವಿ ಆರ್ ಜಸ್ಟ್ ಫ್ರೆಂಡ್ಸ್ ಅನ್ನೋ ಕ್ಲಾರಿಫಿಕೇಶನ್ ಕೊಡೋದು ಕಾಮನ್. ಆದ್ರೆ ಗ್ಯಾಪ್ ಅಲ್ಲಿ ಇಬ್ಬರು ಒಂದೇ ಬ್ಯಾಕ್ ಗ್ರೌಂಡ್ ಇರೋ ಸ್ಥಳದಲ್ಲಿ ಫೋಟೋಗೆ ಪೋಸ್ ಕೊಟ್ಟು ತಗ್ಲಾಕೊಂಡ ಎಕ್ಸಾಂಪಲ್ಸ್ ಬೀಜಾನಿವೆ. ಸೌತ್ ಇಂದ ಬಾಲಿವುಡ್ ಗೆ ಇಬ್ಬರು ಒಟ್ಟಿಗೆ ಹೋದ ಮೇಲಂತೂ ಇವರು ಎಲ್ಲಾದ್ರೂ ಹೋಗ್ಲಿ ಹೋಗದೇ ಇರ್ಲಿ ಇವರ ಬಗ್ಗೆ ಗಾಸಿಪ್ ಬರೋದು ಕಾಮನ್. ಆದ್ರೆ ಇತ್ತೀಚಿನ ದಿನದಲ್ಲಿ ಇವರಿಬ್ಬರದ್ದು ಯಾವ ಸುದ್ದಿಯೂ ಇಲ್ಲ, ಒಟ್ಟೊಟ್ಟಿಗೆ ಕಾಣಿಸಿಕೊಳ್ತಾನೂ ಇಲ್ಲ. ಗೀತಾ ಗೋವಿಂದಂ ಜೋಡಿ ಈಗ ತಮ್ಮ ರಿಲೇಶನ್ಶಿಪ್ನಿಂದ ದೂರಾದ್ರ ಅನ್ನೋ ಪ್ರಶ್ನೆ ಎದುರಾಗಿದೆ. ಇದಕ್ಕೆ ಕಾರಣವಾಗಿದ್ದು ವಿಜಯ್ ದೇವರಕೊಂಡ ಬರ್ತ್ಡೇನ ರಶ್ಮಿಕಾ ಮರೆತು ಹೋದ್ರ ಅನ್ನೋ ವಿಚಾರ. ಪ್ರತಿ ಬಾರಿಯೂ ವಿಜಯ್ ದೇವರಕೊಂಡ ಬರ್ತ್ಡೇ ದಿನ ಸ್ಪೆಷಲ್ ಆಗಿ ವಿಶ್ ಮಾಡ್ತಿದ್ದ ಮಂದಣ್ಣ ಈ ಸಲ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಪೋಸ್ಟ್ ಮಾಡಿಲ್ಲ. ದೇವರಕೊಂಡ ವಿಷಯದಲ್ಲಿ ಮಂದಣ್ಣ ಫುಲ್ ಸೈಲೆಂಟ್ ಆಗಿದ್ದಾರೆ. ಹೀಗಾಗಿ ಜ್ಯೋತಿಷಿ ಮಾತು ಕೇಳಿ ರಶ್ಮಿಕಾ ವಿಜಯ್ ಜೊತೆಗೆ ಬ್ರೇಕಪ್ ಮಾಡಿಕೊಂಡ್ರ ಅನ್ನೋ ಮಾತು ಟಾಲಿವುಡ್ ಅಂಗಳದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇದೆ. ಇತ್ತ ದೇವರಕೊಂಡ ಖುಷಿ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದು ಸಮಂತಾ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಾಲು ಸಾಲು ಮನಸ್ಸಿನ ಮಾತುಗಳನ್ನ ಬರೆದು ಪೋಸ್ಟ್ ಮಾಡಿದ್ರು. ಆದ್ರೆ ರಶ್ಮಿಕಾ ಬಗ್ಗೆ ಏನೂ ಹೇಳದೆ ಎಲ್ಲಿಯೂ ಒಟ್ಟಾಗಿ ಬರದೆ ಸೈಲೆಂಟ್ ಆಗಿರೋದೇ ಅಭಿಮಾನಿಗಳಲ್ಲಿ ಒಂದಷ್ಟು ಅನುಮಾನಗಳನ್ನ ಹುಟ್ಟಿಸಿದೆ. ಶ್ರೀಧರ್, ನ್ಯೂಸ್ ಫಸ್ಟ್, ಫಿಲಂ ಬ್ಯೂರೋ. ಮೂರನೇ ಮಹಡಿಯ ಫ್ಲಾಟ್ನಲ್ಲಿ ಪೇಂಟಿಂಗ್ ಮಾಡ್ತಾ ಇರೋ ವೇಳೆ ಕಾಲು ಜಾರಿ ಬಿದ್ದು ವ್ಯಕ್ತಿಯೋರ್ವ ಸಾವನ್ನಪ್ಪಿದ ಘಟನೆ ಜೆಪಿ ನಗರದ 5ನೇ ಬ್ಲಾಕ್ ಮಹಾರಾಜ ಪ್ಯಾಲೇಸ್ ಫೀಸ್ನಲ್ಲಿರೋ ಅಪಾರ್ಟ್ಮೆಂಟ್ ಬಳಿ ನಡೆದಿದೆ. ತಲೆಗೆ ತೀವ್ರವಾದ ಪೆಟ್ಟು ಬಿದ್ದ ಪರಿಣಾಮ 50 ವರ್ಷದ ನರಸಿಂಹ ಅನ್ನೋ ವ್ಯಕ್ತಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಸರಿಯಾದ ಸುರಕ್ಷತಾ ಕ್ರಮ ಬಳಸದೆ ಕೆಲಸ ಮಾಡ್ತಾ ಇದ್ದ ಹಿನ್ನೆಲೆ ಈ ದುರ್ಘಟನೆ ಸಂಭವಿಸಿದೆ ಎನ್ನಲಾಗ್ತಾ ಇದೆ. ಚಲಿಸುತ್ತಿದ್ದ ಕಾರಿನ ಮೇಲೆ ಕಬ್ಬಿಣದ ರಾಡ್ಗಳು ಬಿದ್ದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಕಬ್ಬಿಣದ ದೊಡ್ಡ ದೊಡ್ಡ ಸೆರಳುಗಳು ಪೈಪ್ಗಳನ್ನ ತುಂಬಿಕೊಂಡು ಹೋಗ್ತಾ ಇದ್ದ ಟೆಂಪೋಗೆ ಅಡ್ಡವಾಗಿ ಕಾರ್ ಬಂದಿದ್ದು ಇದನ್ನ ತಪ್ಪಿಸೋಕೆ ಟೆಂಪೋ ಚಾಲಕ ಬ್ರೇಕ್ ಹಾಕಿದ್ದಾನೆ. ಬ್ರೇಕ್ ಹಾಕಿದ ರಭಸಕ್ಕೆ ಟೆಂಪೋ ಮೇಲಿದ್ದ ಕಬ್ಬಿಣದ ಪೈಪ್ಗಳು ಹಾಗೂ ಕಂಬಿಗಳು ಕಾರಿನ ಮೇಲೆ ಬಿದ್ದಿವೆ. ಘಟನೆಯಿಂದ ಕಾರಿನ ಮುಂಬದಿ ಗ್ಲಾಸ್ ಪುಡಿ ಪುಡಿ ಆಗಿದೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದ ದಂಪತಿ ಹಾಗೂ ಮಗು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದ್ವಿತೀಯ ಪಿಯುಸಿ ಫಲಿತಾಂಶ ಬೆನ್ನಲ್ಲೇ 10ನೇ ತರಗತಿ ಫಲಿತಾಂಶವನ್ನ ಸಿಬಿಎಸ್ಇ ಬೋರ್ಡ್ ಇಂದು ಪ್ರಕಟಿಸಿದೆ. 12ನೇ ತರಗತಿಯ ಫಲಿತಾಂಶದಂತೆ 10ನೇ ತರಗತಿಯ ಸಿಬಿಎಸ್ಇ ಫಲಿತಾಂಶದಲ್ಲೂ ಬಾಲಕಿಯರು ಮೇಲುಗೈ ಸಾಧಿಸಿದ್ದಾರೆ. ಶೇಕಡ 94.25% ವಿದ್ಯಾರ್ಥಿನಿಯರು ಪಾಸ್ ಆಗಿದ್ರೆ ಶೇಕಡ 92.27% ವಿದ್ಯಾರ್ಥಿಗಳು ಈ ಬಾರಿ ಪಾಸ್ ಆಗಿದ್ದಾರೆ. ವಿದ್ಯಾರ್ಥಿಗಳು ಡಿಜಿಲಾಕರ್ ಮತ್ತು ಉಮಾಂಗ್ ಅಪ್ಲಿಕೇಶನ್ಗಳ ಜೊತೆಗೆ results.cbse.nic.in ಮತ್ತು cbse results.nic.in ನಲ್ಲಿ ಫಲಿತಾಂಶ ಪರಿಶೀಲನೆಗೆ ಅವಕಾಶವಿದೆ. ನಾಳೆ ಮತ ಎಣಿಕೆ ಹಿನ್ನೆಲೆ ಮತಕೇಂದ್ರದ ಸುತ್ತಮುತ್ತ ವಾಹನ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ. ವಿಠಲ್ಮಲ್ಯ ರಸ್ತೆ ಬಳಿ ಇರುವ ಸೆಂಟ್ ಜೋಸೆಫ್ ಕಾಲೇಜು ಸುತ್ತಮುತ್ತ, ಮೌಂಟ್ ಕಾರ್ಮೆಲ್ ಕಾಲೇಜು ಸುತ್ತಮುತ್ತ ಹಾಗೂ ಜಯನಗರದ SSRV ಕಾಲೇಜು, ಆಕಾಶ್ ಇಂಟರ್ನ್ಯಾಷನಲ್ ಸ್ಕೂಲ್ ದೇವನಹಳ್ಳಿ ಹಾಗೂ ಬಸವನಗುಡಿ BMS ಕಾಲೇಜು ಸುತ್ತಮುತ್ತ ವಾಹನ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ. ಹೀಗಾಗಿ ಬದಲಿ ಮಾರ್ಗವನ್ನ ಬಳಸುವಂತೆ ಸಾರ್ವಜನಿಕರಿಗೆ ಸೂಚನೆ ನೀಡಲಾಗಿದೆ. ಗಮನಿಸಿ, ಬೆಳಿಗ್ಗೆ 6 ಗಂಟೆಯಿಂದ ಮತ ಎಣಿಕೆ ಮುಕ್ತಾಯವಾಗುವವರೆಗೂ ಈ ಭಾಗದಲ್ಲಿ ವಾಹನ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ.